ರಾಜ್ಯದಲ್ಲಿ ಮತ್ತೆ ಕರೋನಾ ಆವರಿಸ್ತಾ ಇರತಕ್ಕಂತದ್ದು ಈಗಾಗಲೇ ಕೂಡ ಸರ್ಕಾರಕ್ಕೆ ವೈದ್ಯರು ಕೂಡ ಎಚ್ಚರಿಕೆಯನ್ನು ನೀಡಿರುವಂತದ್ದು ಈಗಾಗಲೇ ಕೂಡ ಇಂದಿನಿಂದ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸುವಂತದ್ದು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಸಾರ್ವಜನಿಕರು ಧರಿಸಬೇಕು ಅಂತ ಹೇಳಿ ಅದರ ಒಂದು ಅಭಿಯಾನವನ್ನು ಕೂಡ ಟಿವಿ 5 ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇರತಕ್ಕಂತದ್ದು ನಾನು ಈಗ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ನೋಡಬಹುದು ದೃಶ್ಯಗಳಲ್ಲಿ ಏನು ಮಾಸ್ಕ್ ಗಳನ್ನು ಧರಿಸದೆ ಜನರು ಕೂಡ ಕೂತಿರುವಂತದ್ದು ಏನು ಸರ್ಕಾರದ ಆದೇಶವನ್ನು ಒಂದು ಕಡೆ ಗಾಳಿಗೆ ತೂರಿ ಇಂದು ಜನರು ಕೂಡ ಕೂತ್ಕೊಂಡಿರುವಂತದ್ದು ಸಾಕಷ್ಟು ಜನ ಬರ್ತಾ ಇರತಕ್ಕಂತದ್ದು ಬಂದಂತ ಜನರು ಕೂಡ ಏನು ಮಾಸ್ಕ್ ಗಳನ್ನು ಧರಿಸದೆ ಕೂತಿರುವಂತದ್ದು ಸಾರ್ವಜನಿಕ ಮೂರರಿಂದ ನಾಲ್ಕು ಜನ ಸೇರುವಂತ ಜಾಗಗಳಲ್ಲಿ ಬಸ್ ಸ್ಟ್ಯಾಂಡ್ ಗಳಾಗಬಹುದು ಮಾರ್ಕೆಟ್ ಗಳಾಗಬಹುದು ರೈಲ್ವೆ ಸ್ಟೇಷನ್ ಗಳಾಗಬಹುದು ಅಂತ ಅಲ್ಲೆಲ್ಲ ಕೂಡ ಮಾಸ್ಕ್ ಗಳನ್ನು ಧರಿಸಲೇಬೇಕು ಅಂತ ಹೇಳಿ ಈಗಾಗಲೇ ಕೂಡ ಆದೇಶವನ್ನು ಹೊರಡಿಸಿರುವಂತದ್ದು ಮೂರರಿಂದ ನಾಲ್ಕು ಜನ ಏನು ಗುಂಪು ಸೇರಿರುವಂತ ಒಂದು ಜಾಗಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಆದರೆ ಕೆಲವೊಂದು ಮಂದಿ ಮಾತ್ರ ಏನು ವಿದ್ಯಾರ್ಥಿಗಳು ಮಾಸ್ಕ್ ಅನ್ನು ಧರಿಸಿ ಕೂತಿರುವಂತದ್ದು ಈಗಾಗಲೇ ಕೆಲವೊಂದಷ್ಟು ಜನ ನಮ್ಮಂದಿದ್ರೆ ಅವರನ್ನ ಮಾತಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ಸರ್ಕಾರ ಇವತ್ತಿನಿಂದ ಆದೇಶವನ್ನು ಹೊರಡಿಸಿದೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಆದರೂ ಕೂಡ ನೀವು ಮಾಸ್ಕ್ ಅನ್ನು ಧರಿಸಿಲ್ಲ ಯಾಕೆ ಸರ್ ಎಲ್ಲಿ ಸರ್ ಸುಮಾರು ಜನ ಇಲ್ಲಿ ಮಾಸ್ಕ್ ಹಾಕಂದ್ರೆ ಇಲ್ಲ ಅಂತ ಆಗ್ತಲೇ ಇರ್ತಾರೆ ಯಾರನ್ನ ಕೇಳಿದ್ರೆ ಏನು ಹಾಕಬೇಕು ಅಂತಾರೆ ಇದ್ರ ಉಸಿರಾಡಕ್ಕೆ ತೊಂದರೆ ಆಗ್ತಿದೆ ಅಂತಾರೆ ಈಗ ಎಲ್ಲಾನ ಓದ್ರೂ ಸುಮಾರು ಜನ ಏನಂತಾರೆ ನಮಗೆ ಬೇಡ ನಮಗೆ ಬೇಕು ಅನ್ನೋದು ಎಷ್ಟು ಜನಲ್ಲಿ ಇರ್ತದೆ ಆಕಡೆ ಇನ್ನೊಂದು ಕಡೆ ಸುಮಾರು ಜನನ ಕೇಳಿದ್ರೆ ಏನು ಕಪ್ಪ ಹಾಕಬೇಕು ಮಾಸ್ಕ್ ಅದಕ್ಕೆ ದುಡ್ಡು ಇಕ್ಬೇಕು ಆಸ್ಪತ್ರೆಗೆ ಹೋಗು ದುಡ್ಡು ಇಕ್ಬೇಕು ಮಾಸ್ಕ್ ದುಡ್ಡು ಇಕ್ಬೇಕು ಅಂದ್ರೆ ಏನಕ್ಕೆ ಅಂತ ನಾಲ್ಕು ನೆಲೆ ಬರ್ತಾ ಇದೆ ಅದರ ಆತಂಕ ಯಾವ ತರ ಇದೆ ನಿಮಗೆ ಅಯ್ಯ ಸಮಯ ಸುಮಾರಲ್ಲೇ ಬರ್ತವೆ ಸಮುದ್ರದಲ್ಲಿ ಎಷ್ಟೊಂದಲ್ಲ ಅಲ್ಲೇ ಬರ್ತವೆ ಅದಕ್ಕೆ ಉಪ್ಪು ಎಲ್ಲ ಅಲ್ಲಿ ಉಪ್ಪು ಸಿಕ್ಕೇ ಸಿಗ್ತದೆ ಹಂಗಂತ ಎಲ್ಲರಲ್ಲೂ ಕೊನೆ ಕೊರೋನಾ ಸಿಗ್ತದಾ ಹಂಗೆ ಜನಗಳಲ್ಲಿ ಮನಸ್ಸಲ್ಲಿ ಇರೋದಷ್ಟೇ ಏನೂ ಇಲ್ಲ ನಮ್ಮ ಜೊತೆ ಮತ್ತೊಬ್ಬರು ಕೂಡ ಇದ್ದಾರೆ ಅವ್ರನ್ನ ಒಂದು ಮಾತಾಡಿಸೋ ಅನ್ನೋ ಪ್ರಯತ್ನ ಕೂಡ ಮಾಡ್ತೀನಿ ಸರ್ ನಿಮಗೆ ಸಾಕಷ್ಟು ಏಜ್ ಆಗಿದೆ ಅದರಲ್ಲೂ ಕೂಡ ಏಜ್ ಆದವರಿಗೆ ಕರೋನಾ ಭೀತಿ ಜಾಸ್ತಿ ಕಾಡುತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ನೀವು ಮಾಸ್ಕ್ ಧರಿಸಲ್ಲ ಇವತ್ತು ಸರ್ಕಾರದಿಂದ ಆದೇಶ ಇದ್ರು ಕೂಡ ಯಾಕೆ ಸರ್ಕಾರದ ಆದೇಶ ಇನ್ನೂವರೆಗೂ ನಮ್ಮವರೆಗೂ ಬಂದಿಲ್ಲ ಇವತ್ತು ಗೊತ್ತಾಗ್ತಾ ಇದೆ ನಾಳೆಯಿಂದ ಪಾಲನೆ ಮಾಡ್ಬೇಕು ಒಟ್ಟಲ್ಲೇ ಇನ್ನು ಮುಂದಿನ ದಿನಗಳಲ್ಲಿ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸ್ತೀರಾ ಧರಿಸಬೇಕು ಒಳ್ಳೆಯದು ನಾಲ್ಕನೇ ಅಲೆ ಶುರುವಾಗ್ತಾ ಇದೆ ಅದಕ್ಕೆ ಏನು ಹೇಳ್ತೀರಿ ಹೌದು ನಾಲ್ಕನೇ ಅಲೆ ಶುರುವಾಗ್ತಾ ಇದೆ ನಾವು ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ತವ್ಯ ಏನು ಇದಿಷ್ಟು ಕೂಡ ತುಮಕೂರಿನ ಒಂದಷ್ಟು ಜನ ಮಾಸ್ಕ್ಗಳನ್ನು ಧರಿಸ್ತೀವಿ ನಮಗೆ ಇನ್ನೂ ಕೂಡ ಸರ್ಕಾರದ ಆದೇಶ ಸರಿಯಾಗಿ ಪಾಲನೆ ನಮ್ಗೆ ಬಂದಿಲ್ಲ ಬಂದ ಕೂಡಲೇ ನಾವು ಮಾಸ್ಕನ್ನು ಧರಿಸ್ತೀವಿ ಅಂತ ಹೇಳ್ತಿರೋದು ಒಟ್ಟಾರೆಯಾಗಿ ಸರ್ಕಾರದ ನಿಯಮಗಳನ್ನು ಕೂಡ ಗಾಳಿಗೆ ತೂರಿರುವಂಥದ್ದು ತುಮಕೂರಿನ ಜನರೇ ಕ್ಯಾಮ್ರಾಮ್ಯಾನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ ಟಿವಿ 5 ಕನ್ನಡ ತುಮಕೂರು